ಅಣ್ಣನಿಲ್ಲದ ನೋವನ್ನು ಮರೆಯಲು ಸಾಧ್ಯವಾಗದಿರುವ ಧ್ರುವ ಸರ್ಜಾ ತಮ್ಮ ಅತ್ತಿಗೆಗೆ ಮಾಡಿರುವ ಕೆಲಸ ನೋಡಿ ಖಂಡಿತ ನೀವು ಕೂಡ ಬೇಷಂತೀರಾ. ಧ್ರುವ ಸರ್ಜಾ ಮತ್ತು ಚಿರು ಸರ್ಜಾ ಈ ಅಣ್ಣ ತಮ್ಮ ಎಷ್ಟು ಬಾಂಧವ್ಯದಿಂದ ಇದ್ದರು ಎಂದರೆ ದೃಷ್ಟಿ ತಗಲುವಷ್ಟು ಅನ್ಯೋನ್ಯವಾಗಿದ್ದರು. ನಟ ಚಿರು ಮೇಘನರಾಜ್ ಅವರನ್ನು ಪ್ರೀತಿಸಿ ಮದುವೆಯಾದರು. ಈ ದಂಪತಿಗಳು 8 ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾಗಿದ್ದಾರೆ ಎಂಬ ವಿಚಾರ ಗೊತ್ತೇ ಇದೆ. ಹಾಗೆಯೇ ಇವರು ಕೆಲವೊಂದು ಸಿನಿಮಾಗಳಲ್ಲಿ ಜೋಡಿಯಾಗಿಯೂ ಸಹ ಅಭಿನಯ ಮಾಡಿದ್ದು ಈ ದಂಪತಿಗಳು ಕೂಡ ಚಂದನವನದಲ್ಲಿ ಕ್ಯೂಟ್ ಕಪಲ್ ಎಂಬ ಹೆಸರು ಕೂಡ ಪಡೆದುಕೊಂಡಿದ್ದರು. ಇವರ ಜೋಡಿಗೆ ಅದ್ಯಾರ ಕಣ್ಣು ಬಿತ್ತು? ಇಂತಹ ಅನ್ಯೋನ್ಯ ಪ್ರೀತಿಯನ್ನು, ಇಂತಹ ಬಾಂಧವ್ಯವನ್ನು ಅದೆಷ್ಟೋ ಬೇಗ ದೂರ ಮಾಡಿಬಿಟ್ಟ ಅಲ್ವಾ? ಚಿರು ಅವರು ನಮ್ಮ ಜೊತೆ ಇಲ್ಲದೆ ಈಗಾಗಲೇ ವರ್ಷಗಳೇ ಕಳೆದಿದೆ. ಇದೇ ವೇಳೆ ಸರ್ಜಾ ಕುಟುಂಬಕ್ಕೆ ಮಾತ್ರವಲ್ಲ ಮೇಘನರಾಜ್ ಅವರಿಗೂ ಕೂಡ ನೋವಿನ ದಿನಗಳಾಗಿತ್ತು. ಮತ್ತೆ ಚಿರು ಬಂದಂತೆ ಜೂನಿಯರ್ ಚಿರುವಿನ ಎಂಟ್ರಿಯಾದ ಮೇಲೆ ಸರ್ಜಾ ಕುಟುಂಬಕ್ಕೆ ಸ್ವಲ್ಪ ಧೈರ್ಯ ಉತ್ಸಾಹ ಬಂದಿತ್ತು. ನೆಮ್ಮದಿ ಕೂಡ ಜೊತೆಗೆ ಸಂತಸದ ದಿನಗಳು ಕೂಡ ಎದುರಾಗಿತ್ತು. ಈಗ ಅತ್ತಿಗೆಯ ಬೆನ್ನಿಗೆ ನಿಂತಿರುವ ನಟ ಧ್ರುವ ಸರ್ಜಾ ಅವರು, ನನ್ನ ಅಣ್ಣನಿದ್ದಾಗ ಅತ್ತಿಗೆ ಹೇಗೆ ಖುಷಿಯಾಗಿದ್ದರು, ಅದೇ ರೀತಿ ಅವರನ್ನು ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಎಂದು ಹೇಳಿಕೊಂಡಿರುವ ಧ್ರುವ ಸರ್ಜಾ, ಮುಂದಿನ ದಿನಗಳಲ್ಲಿಯೂ ಮೇಘನರಾಜ್ ಅವರು ಒಳ್ಳೆಯ ಸಿನಿಮಾಗಳನ್ನು ಮಾಡುತ್ತಾರೆ, ತಮ್ಮ ಅಭಿಮಾನಿಗಳಿಗೆ ಒಳ್ಳೆಯ ಸಿನಿಮಾವನ್ನು ಕೊಡುತ್ತಾರೆ, ಅದಕ್ಕೆ ಬೆನ್ನೆಲುಬಾಗಿ ನಾನು ನನ್ನ ಅತ್ತೆಗೆ ಜೊತೆ ನಿಲ್ಲುತ್ತೇನೆ ಎಂದು ಧ್ರುವ ಸರ್ಜಾ ಅವರು ಮೇಘನರಾಜ್ ಅವರಿಗೆ ಧೈರ್ಯ ಕೊಟ್ಟಿದ್ದಾರೆ. ನಿಜಕ್ಕೂ ಮೈದುನ ಅಂದರೆ ಹೀಗಿರಬೇಕು, ಸ್ನೇಹಿತರ ಅಣ್ಣ ತಮ್ಮ ಅಂದರೆ ಹೀಗಿರಬೇಕು ಅನ್ನುವ ಹಾಗಿದ್ದ ಈ ಬಾಂಧವ್ಯ ಹಾಗೆಯೇ ತನ್ನ ಅಣ್ಣನನ್ನು ಕಳೆದುಕೊಂಡ ಮೇಲೆ ಧ್ರುವ ಸರ್ಜಾ ಕುಗ್ಗಿ ಹೋಗಿದ್ದರು.